ಹಲೋ, ನಮಸ್ತೆ. ನಮಸ್ತೆ, ಹೇಗಿದ್ದೀಯವ್ವ? ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ. ಎಷ್ಟನೇ ಕ್ಲಾಸು? 9th standard. 9th standard. ಎಕ್ಸಾಮ್ ಎಲ್ಲ ಮುಗೀತಾ? ಹಾ, ಮುಗೀತು. ಇವಾಗ 10th ಹೋಗ್ಬೇಕು. 10th ಹೋಗ್ಬೇಕು? ಹಾ. ಪಾಸ್ ಆದ್ರೆ 10th class? ಹಾ. ಪಾಸ್ ಆದ್ರೆ? ಪಾಸ್ ಆಗ್ತೀನಿ. ಪಾಸ್ ಆದ್ರೆ 10th class? ನಮಗೂ ಯಾರು ಕೇಳಿ ಎಷ್ಟನೇ ಕ್ಲಾಸ್ ಅಂದ್ರೆ ಈಗ ಪಾಸ್ ಆದ್ರೆ 10th class ಅಂತ ಹೇಳಿವು. ಸರಿ, ಆಯ್ತು. ಅಮ್ಮ ಏನು ಟೈಲರಿಂಗ್ ಮಾಡೋದಾ? ಹಾ, ಅಮ್ಮ ಟೈಲರಿಂಗ್. ಈಗ ರಜಾ, ಎಷ್ಟು ತಿಂಗಳು ರಜಾ ನಿಮಗೆ ಈಗ? ಇವಾಗ 1.5 ತಿಂಗಳು ರಜಾ. ಏನ್ ಮಾಡ್ತಿ ತಾಯಿ? ಹಾ, 1.5 ತಿಂಗಳು ಏನ್ ಮಾಡ್ತೀಯ? ಓದ್ಕೋತೀನಿ. ಹೌದಾ? ಹಾ. 10th class ಓದ್ಕೊಳ್ತೀಯ? ಹಾ. ಸಿಲೆಬಸ್ ಚೇಂಜ್ ಆಯ್ತು ಅಂದ್ರೆ ಏನ್ ಮಾಡ್ತೀಯ? ಅದೇ ಬರುತ್ತೆ ಅಂತ ನಂಬಿಕೆ. ಹಾ. ಸೇಮ್ ಸ್ಕೂಲಾ? ಹಾ. ಓಕೆ ಓಕೆ ಓಕೆ. ಬುಕ್ಸ್ ಎಲ್ಲ ಅಲ್ಲಿ ಇಸ್ಕೊಂಡಿದ್ದೀರಾ? ಹಾ, ಇಸ್ಕೊಂಡಿದ್ದೀನಿ. ಓದ್ಬೇಕು ಅಂತ ತುಂಬಾ ಇಷ್ಟ. ಹ್ಮ್. ಆದ್ರೆ ಓದಕ್ ಆಗ್ತಿಲ್ಲ. ಯಾಕೆ? ಮರ್ತೋಗುತ್ತೆ. ಅಯ್ಯೋ, ಮತ್ ಎಕ್ಸಾಮ್ ಅಲ್ಲಿ ಹಿಂಗ ಅನ್ಸ್ಬಿಡ್ತ ಅಥವಾ ಎಕ್ಸಾಮ್ ಚೆನ್ನಾಗ್ ಬರ್ದೆ? ಆದ್ರೆ ನಂಗೆ ತುಂಬಾ ಇಷ್ಟ ಓದ್ಬೇಕು ಅಂತ. ಓಕೆ. ಆದ್ರೆ ಓದಕ್ ಆಗ್ತಿಲ್ಲ. ಅಂದ್ರೆ ಈಗ 10th class ಪುಸ್ತಕದ ಬಗ್ಗೆ ಹೇಳ್ತಾ ಇದೆಯೋ ಅಥವಾ ಮಾಮೂಲಿ ಓದೋ ವಿಚಾರದಲ್ಲಿ ನಿನ್ಗೆ ಈ ರೀತಿ ಆಗ್ತಾ ಇದೆಯೋ? ಮಾಮೂಲಿ ಓದೋ ವಿಚಾರದಲ್ಲಿ. ಬೇರೆ ಏನೇನು ಹವ್ಯಾಸ ಇದೆ ನಿಮಗೆ? ನನಗೆ ಫೋನ್ ನೋಡ್ತೀರಾ? ಇಲ್ಲ, ಜಾಸ್ತಿ ನೋಡಲ್ಲ. ಟಿವಿ ಸೀರಿಯಲ್? ಟಿವಿ ಒಂದೊಂದು ಸ್ವಲ್ಪ. ಒಂದೊಂದು ಸ್ವಲ್ಪ ಅಂದ್ರೆ? ಯಾವಾಗ ಆದ್ರೂ ಅಪರೂಪ. ಸರಿ, ನಿಮಗೆ ಬಿಡುವಿನ ಟೈಮಲ್ಲಿ ಏನ್ ಮಾಡ್ತೀಯ? ಓದ್ತಿರ್ತೀನಿ. ಓದ್ಬೇಕು ಅಂತ ತುಂಬಾ ಇಷ್ಟ. ಅರೆ, ಹೋಗಲ್ಲ ಒಳ್ಳೆ ಇದು. ಈಗ ದಿಸಕ್ಕೆ 24 ಗಂಟೆ, ಅದರಲ್ಲಿ ಒಂದ 10 ಗಂಟೆ ಮಲಗ್ತೀಯ ಅಂದ್ಕೊಳ್ಳೋಣ. ಇನ್ನು 14 ಗಂಟೆ, 14 ಗಂಟೆ ಮನೆ ಕೆಲ್ಸಕ್ಕೆ ಒಂದ್ 4 ಗಂಟೆ ಹೋಯ್ತತಿ ಅಂದ್ಕೊಳ್ಳೋಣ. ಇನ್ನೆಷ್ಟು ಉಳಿತು? ಉಳಿತು ಆದ್ರೆ ನಾನು ಪ್ಯಾರಾಮೆಡಿಕಲ್ ಮಾಡ್ಬೇಕು ಅಂತಿದ್ದೀನಿ. ಅಲ್ಲ, ಏನ್ ಮಾಡ್ತೀಯ ಅದ ಆಮೇಲೆ, ಮೊದ್ಲು ಆಸಕ್ತಿನೇ ಬಂದಿಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ? ಹೌದಲ್ಲ. ಈಗ ಗ್ಯಾಸ್ ಉರಿದ್ರೆ ನಾನು ಆಗ ಅನ್ನ ಮಾಡ್ತೀನೋ, ಈ ಮುದ್ದೆ ಮಾಡ್ತೀನೋ, ಒಬ್ಬಿಟ್ಟು ಮಾಡ್ತೀನಿ. ಗ್ಯಾಸೇ ಉರಿತಾ ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಹೌದಲ್ಲ, ಗ್ಯಾಸ್ ಉರಿಬೇಕು. ಹಂಗೆ ಮೊದ್ಲ ಆಸಕ್ತಿ ಬಂದ್ರೆ ನಾನು ಮೆಡಿಕಲ್ ಓದ್ತೀನೋ, ಇಂಜಿನಿಯರ್ ಓದ್ತೀನೋ, ಏನೋ ಒಂದು ಓದ್ಬೋದು. ಇಲ್ಲಿ ನೋಡವ, ಈಗ ಓದೋ ವಿಚಾರದಲ್ಲಿ ಸ್ವಲ್ಪ ಅಷ್ಟೊಂದು ಏಕಾಗ್ರತೆ ಬರ್ತಾ ಇಲ್ಲ. ಇದಕ್ಕೆ ನೀನು ಡಿಮೋಟಿವೇಟ್ ಆಗಬೇಡ. ಈಗ ಎಷ್ಟೊತ್ತು ಓದ್ದೆ ಅನ್ನೋದು ಮುಖ್ಯ ಅಲ್ಲ. ಒಂದು 5 ನಿಮಿಷನೇ ಓದು. ಆದರೆ ಆ 5 ನಿಮಿಷ, ಇವತ್ತು ಸಂಜೆ 5 ನಿಮಿಷ ಓದಿದ್ದು, ನಾಳೆ ನಾನು ಒಂದು ಸ್ವಲ್ಪ ಕೂತ್ಕೊಂಡು ನೆನಪು ಮಾಡಿಕೊಂಡ್ರೆ ಆ 5 ನಿಮಿಷ ಓದಿದ್ನಲ್ಲ, ಅದು ನನಗೆ ನೆನಪಾಗಬೇಕು. ಅದಕ್ಕೇನು ಮಾಡಬೇಕು? ಅದಕ್ಕೆ ಈಗ ನಾನು, ನನ್ನ ಗ್ರಂಥಾಲಯ ಇದೆ, ಸಾವಿರಾರು ಪುಸ್ತಕಗಳಿದ್ದಾವೆ. ನಾನು ಡೈಲಿ ಏನು ಮಾಡ್ತೀನಿ ಅಂದರೆ, ಈಗ ನಾನು ಕಾರ್ಯಕ್ರಮದಲ್ಲಿ ಜನರಿಗೆ ಏನೋ ಹೇಳಬೇಕಂದ್ರೆ ನಾನು ಓದಿರಬೇಕಲ್ವ? ಅದು ನನ್ನ ನೆನಪಿಗೆ ಬರಬೇಕಲ್ಲ. ಕರೆಕ್ಟ್ ಟೈಮಿಗೆ ಆ ಕತೆ ಹೇಳಬೇಕು ಅಂದರೆ ನನ್ಗೆ ನೆನಪಿಗೆ ಬರಬೇಕು. ಆದರೆ ನಮಗೆ ಗುರುಕುಲದಲ್ಲೆಲ್ಲ ಓದೋ ಟೆಕ್ನಿಕ್ ಏನು ಹೇಳ್ಕೊಡ್ತಿದ್ರು ಅಂದರೆ, ಮೊದಲು ಓದೋಕ್ಕಿಂತ ಮುಂಚೆ ಅಂದರೆ ಮೊದಲು ನಮ್ಮ ತಲೆಯಲ್ಲಿ ಬೇಡದೇ ಇರೋದನ್ನು ತೆಗೆದುಹಾಕಿದ್ರೆ ಬೇಕಿರೋದಕ್ಕೆ ಜಾಗ ಆಗುತ್ತೆ. ತಲೆ ಕೂಡ ಒಂಥರ ಮೆಮೊರಿ ಥರ. ಈಗ ಆಲ್ರೆಡಿ 8 GB ಮೆಮೊರಿಲಿ ತುಂಬ ಸಾಂಗ್ಸ್ಗಳಿದ್ದಾವೆ ಅಂದರೆ ಹೊಸ್ತಾಗೇನು ತುಂಬಕ್ಕಾಗಲ್ಲ. ಹೌದಲ್ಲ, 8 GB ಅಂದ್ರೆ ಗೊತ್ತಲ್ಲ, ಗೊತ್ತಾ? ಈ ಮೆಮೊರಿ ಗೊತ್ತಾ, ಫೋನ್ಗೆ ಮೆಮೊರಿ ಹಾಕ್ತಾರೆ, ಅದರಲ್ಲಿ ಸಾಂಗ್ಸ್ ಎಲ್ಲ ತುಂಬುತ್ತಾರೆ. ಇನ್ನು ಒಂದ್ ಸಾಂಗ್ ತುಂಬೋಕು ಜಾಗ ಇಲ್ದಿರೋಷ್ಟು ಎಲ್ಲ ತುಂಬಿಟ್ಟಿದ್ದಾರೆ. ಆದ್ರೆ ಹೊಸ್ತಾಗ ಹಾಕಬೇಕು ಅಂದ್ರೆ ಅಲ್ಲಿ ಜಾಗನೇ ಇಲ್ಲ. ಹಂಗೆ
ನಮ್ಮ ತಲೆಯಲ್ಲಿ ಸೀರಿಯಲ್ಲು, ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಅದು ಇದು ಅಂದರೆ ನಮ್ಮ ತಲೆ ತುಂಬಿ ಹೋಗ್ಬಿಟ್ಟಿದೆ ಅಂದರೆ ಹೊಸ್ದಾಗ ಏನು ತುಂಬಲಿಕ್ಕೆ ಆಗಲ್ಲ, ಏನು ತುಂಬಿದ್ರು ಹೊರಗಡೆ ಬಿದ್ದು ಹೋಗುತ್ತೆ. ಈಗ ಒಂದು ಲೋಟ ತಗೋ, ಲೋಟದೊಳಗಡೆ ಕಾಫಿ ಫುಲ್ಲು ತುಂಬ ಕಾಫಿ ತುಂಬಿಕೋ, ಹೊಸ್ದಾಗಿ ಆ ತುಂಬಿ ಹೋಗಿರೋ ಲೋಟದ ಮೇಲೆ ಹೊಸ್ದಾಗಿ ಇನ್ನೊಂದ್ಸಲ ಕಾಫಿ ಎಲ್ಲ ಹೊರಗಡೆ ಚೆಲ್ಲುತ್ತೆ, ಹೌದಲ್ಲ? ನೀನು ಹೊಸ್ದಾಗಿ ಏನಾದರೂ ತುಂಬಬೇಕು ಅಂದರೆ ಖಾಲಿ ಇರಬೇಕು. ಹಾಗೆ ಹೊಸ್ದಾಗಿ ಓದಿದ್ ನಮ್ಮ ತಲೆ ಒಳಗಡೆ ಉಳಿಬೇಕಂದ್ರೆ ತಲೆ ಸ್ವಲ್ಪ ಖಾಲಿ ಇರಬೇಕು. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಈ ಫೋನು ಟಿವಿ ಇವುಗಳೆಲ್ಲದರಿಂದ ಸ್ವಲ್ಪ ಅಂತರ ಕಾಪಾಡಿಕೊಂಡು ಧ್ಯಾನ ಮಾಡಬೇಕು, ಭಗವಂತನ ಕುರಿತು ಧ್ಯಾನ ಮಾಡಬೇಕು. ಆಮೇಲೆ ನೀನು ಧ್ಯಾನ 5 ನಿಮಿಷ ಮಾಡು, 10 ನಿಮಿಷ ಮಾಡು, ಪ್ರತಿದಿನ ಸಂಜೆ ಅಥವಾ ಬೆಳಗ್ಗೆ ಓದಲಿಕ್ಕೆ ಒಂದು ಸಮಯ ಅಂತ ನಿಗದಿ ಮಾಡಿಕೊ, ಅಥವಾ ನಿನಗೆ ಯಾವಾಗ ಬಿಡುವು ಸಿಗುತ್ತೋ ಆಗ ಓದು. ಆದರೆ ಒಂದು ಪೇಜು 2 ಪೇಜ್ ಓದಿ ಅಥವಾ ಒಂದು ಫುಲ್ ಪಾಠ ಓದಿ ಪುಸ್ತಕ ಮುಚ್ಚಿಟ್ಟುಬಿಟ್ಟು ಕಣ್ಣು ಮುಚ್ಚಿ ಏನು ಓದ್ದು ಅದನ್ನು ಮತ್ತೆ ನೆನಪು ಮಾಡ್ಕೊ, ಬುಕ್ ಇಲ್ದಂಗೆ ನೆನಪು ಮಾಡ್ಕೊ. ಆಗಲೂ ಅದು ಚೆನ್ನಾಗಿ ನೆನಪು ಬಂತು ಅಂದರೆ ನಿನ್ನ ತಲೆ ಒಳಗಡೆ 100 ವರ್ಷ ಆದರೂ ಕೂತ್ಕೊಳ್ಳುತ್ತೆ. ಆದರೆ ಬುಕ್ ಇದ್ದಾಗ ಪಟ 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 ಪಟನ ಓದ್ತೀವಿ, ಅದು ಮುಚ್ಚಿಟ್ಟ ತಕ್ಷಣ ಏನೂ ನೆನಪಾಗಲ್ಲ. ಅಂದರೆ ಅದು ಓದೋ ಟೆಕ್ನಿಕ್, ನೀವು ಓದಬೇಕು, ಮುಚ್ಚಿಡಬೇಕು, ನೆನಪು ಮಾಡ್ಕೊಳ್ಬೇಕು, ಏನೋ ಮರ್ತೋಯ್ತಾ ಮತ್ತೆ ಓದಿ. ಇವತ್ತು ನಾನು ಹಾಗೆ ಓದೋದು, ಆದರೆ ಪ್ರತಿ ಸಾರಿ ಓದಲೇಬೇಕು, ನಾನು ಇದನ್ನು ಓದೇ ಓದ್ತೀನಿ ಅನ್ನೋ ಒಂದು ಹಸಿವಿದೆಯಲ್ಲ, ಅದು ಒಂದು ಸಾಕು. ಇವತ್ತಲ್ಲ ನಾಳೆ ನೀನು ಓದಿದ್ದೆಲ್ಲ ನಿನ್ನ ತಲೆ ಒಳಗಡೆ ಕೂತ್ಕೊಳ್ಳೋ ಹಾಗೆ ಮಾಡುತ್ತೆ. ಆದರೆ ಬೇರೆ ಏನೇನೋ ಆಸಕ್ತಿ ನಿನಗೆ ಹೇಳ್ತಾ ಇಲ್ಲ, ಬಟ್ ನಾರ್ಮಲಿ ಇವತ್ತೆಲ್ಲ ರೀಲ್ಸ್ ನೋಡಿಕೊಂಡು ಫೋನ್ ಬೇಡದೇ ಇರೋದು ಬೇಕಿರೋದು ಎಲ್ಲ ತಲೆಗೆ ತುಂಬ್ಕೊಂಡ್ಬಿಟ್ಟು ನನಗೆ ವಿಜ್ಞಾನ ನೆನಪಿಲ್ಲ, ಗಣಿತ ನೆನಪಿಲ್ಲ, ಹೆಂಗೆ ನೆನಪಿರುತ್ತೆ? ಮೊದಲೇ ಪಾಠಗಳು ತಲೆಗೆ ಹೋಗಲ್ಲ, ಅದೇ ಒಂದು ರೀಲ್ಸು ಸಿನಿಮಾನೋ ಯಾವುದೋ ನೋಡಿದ 3 ವರ್ಷ ಬಿಟ್ಟು ಹೇಳಿದ್ರು ನಾವು ನೆನಪಿಟ್ಕೊಂಡಿರ್ತೀವಿ. ಇಷ್ಟಪಟ್ಟು ಓದಬೇಕು. ಹಾಗಾಗಿ ನೀನು ಚೆನ್ನಾಗಿ ಓದೋ ಹುಡುಗಿನೇ, ಆದರೆ ಏನೋ ಈ ಸಮಯದಲ್ಲಿ ಒಂಚೂರು ಓದ್ಲಿಕ್ಕೆ ಆಗ್ತಾ ಇಲ್ಲ, ನೆನಪಿಲ್ಲ ಅನ್ನೋ ಕಾರಣಕ್ಕೆ ಅಯ್ಯೋ ನನ್ನ ಹಣೆ ಬರೋನೇ ಇಷ್ಟೇನೋ ಅಂತ ಅಂದ್ಕೊಳ್ಬೇಡ, ಓದ್ಬೋದು. ಆದರೆ ಆದಷ್ಟು ನೀನು ಧ್ಯಾನ ಮಾಡು, ಓಂಕಾರವನ್ನು ಪಠಿಸು, ಮತ್ತು ಓದಿದ್ದನ್ನು ಬರಿ. ಒಂದ್ಸಲಿ ಬರೆದ್ರೆ 10 ಸಲಿ ಓದ್ದಂಗಂತೆ. ನಿಮ್ಮ ಆಶೀರ್ವಾದ ಬೇಕು ಸರ್ ನಮಗೆ. ಭಗವಂತ ಚೆನ್ನಾಗಿಡ್ತ, ನೀನು ಕಷ್ಟಪಟ್ಟು ಓದ್ತೀಯವ, ನಾನು ಆಯ್ತು ಭಗವಂತ ನಿನ್ನ ಚೆನ್ನಾಗಿಡಲಿ. ಆದರೆ ನೀನು ಓದೋ ವಿಚಾರದಲ್ಲಿ ಈಗಲೇ 10ನೇ ಕ್ಲಾಸ್ ಪುಸ್ತಕ ತಂದಿಟ್ಕೊಂಡಿದ್ದೀಯಾ, ಅದು ಎಂತ ಅದ್ಭುತ. ಎಲ್ಲ ಅಜ್ಜಿ ಮನೆಯೋ ಟಿವಿನೋ ಏನೋ ನೋಡ್ಕೊಂಡು ಮಜಾ ಮಾಡ್ತಿದ್ದಾರೆ, ನೀನು ಓದ್ತಾ ಇದೀಯ, ನಿನ್ನ ತಂದೆ ತಾಯಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ದೊಡ್ಡ ಕನಸಿಟ್ಕೊ, ನಾನು ಪೊಲೀಸ್ ಆಗ್ತೀನಿ, ಏನೋ ಮನೇಲಿ ಅದು 10ನೇ ಕ್ಲಾಸ್ ಮುಗಿದಂಗೆ ಮದುವೆ ಮಾಡೋದು ಇಲ್ಲ, ನಾನು ಆಗಲ್ಲ, ನಾನು ಏನೋ ಸಾಧನೆ ಮಾಡಬೇಕು, ನಾನೇನೋ ಓದಬೇಕು ಅಂತ ಕನಸಿಟ್ಕೊ. ನಿಮ್ಮ ತಾಯಿ ಓದಿಸ್ತಾರೆ, ಕಷ್ಟಪಟ್ಟು ಓದು. ಆ ಕಡೆ ಈ ಕಡೆ ಮನ್ಸು ಕೊಡಬೇಡ, ಆ ಹುಡುಗ ಈ ಹುಡುಗಿ ಅವ್ರ ಹಿಂಗಂದ್ರು ಇವ್ರ ಹಂಗಂದ್ರು ಯಾವುದಕ್ಕೂ ಹೋಗಬೇಡ. ನೀನು ನಿನ್ನ ತಂದೆ ನಿಮ್ಮ ಅಣ್ಣ ಇರೋದು ಅಣ್ಣನ ಅಣ್ಣ, ನೀನು 10ನೇ ಕ್ಲಾಸ್ ಚೆನ್ನಾಗಿ ಓದಿ, ಏನೋ ಒಂದು ಕೋಚಿಂಗ್ ಪಡ್ಕೊಂಡು ಗೌರ್ಮೆಂಟ್ ಎಕ್ಸಾಮ್ಗಳು ಬರೆದು ಒಂದು ಎಕ್ಸಾಮ್ ಒಂದು ಕೆಲಸ ತಗೊಳವ, ಆಮೇಲೆ ನಿನ್ನ ಬದುಕು ಚೆನ್ನಾಗೇ ಇರುತ್ತೆ. ಬಟ್ ಇಲ್ಲಿ 10ನೇ ಕ್ಲಾಸ್ ಆಗಿರೋದ್ರಿಂದ ನೀನು ಈಗಲೇ ತಯಾರಿ ಮಾಡು, ಈಗಲೇ ಓದುಕೋ, ಈಗಲೇ ತಯಾರಿ ಮಾಡ್ಕೋ. ಆದರೆ ಅಟ್ ದಿ ಸೇಮ್ ಟೈಮ್ ಟಿವಿನೂ ನೋಡು, ಖುಷಿ ಪಡು, ಆಟ ಆಡು, ಬರೀ ಓದ್ಕೊಂಡೇ ಕೂತ್ಕೊಳ್ಳೋದಲ್ಲ, ಇರೋಷ್ಟು ಸಂತೋಷ ನೆಮ್ಮದಿಯಾಗಿ ಒಂಚೂರು ಎಂಜಾಯ್ ಮಾಡಬೇಕು, ಅದು ಮುಖ್ಯನೇ. ಆದರೆ ಆ ಎಂಜಾಯ್ಮೆಂಟ್ ನಾವು ಓದಿರೋದನ್ನು ಮರೆಸುವಷ್ಟಲ್ಲ, ಹೌದಲ್ಲ? ಹಾಗಾಗಿ ನೀನೆಷ್ಟು ಗಂಟೆ ಓದ್ತಿ ಅನ್ನೋದಕ್ಕಿಂತ ಎಷ್ಟು ಓದಿದಷ್ಟು ನಿನ್ನ ತಲೆಯಲ್ಲಿ ನೆನಪಿಗೆ ಬರಬೇಕು. ರಾತ್ರೆಲ್ಲ ಓದ್ಬಿಟ್ಟು ಎಕ್ಸಾಮ್ ಅಲ್ಲಲ್ಲಿ ಹೋಗಿ ಏನೂ ನೆನಪಿಗೆ ಬರಲಿಲ್ಲ ಅಂದರೆ, ಹಾಗಾಗಿ ನನಗೆ ಮರವಿನ ಕಾಯಿಲೆ ಇಲ್ಲ, ನನಗೆ ನೆನಪಿದೆ, ನಾನು ನೆನಪು ಮಾಡ್ಕೊಳ್ಳೋ ಶಕ್ತಿ ಇದೆ, ನನಗೆ ಸ್ಟೋರೇಜ್ ಮಾಡ್ಕೊಳ್ಳೋ ಶಕ್ತಿ ಇದೆ. ಪದೇ ಪದೇ ನಿನ್ನ ಬಗ್ಗೆ ನೀನು ಪಾಸಿಟಿವ್ ಆಗಿ ಅಂದ್ಕೊಳ್ಬೇಕು, ಅಯ್ಯೋ ನಾನು ಓದಿದ್ದೆ ಏನೂ ನೆನಪಿರಲ್ಲ ಅಂತ ನಿನಗೆ ನೀನು ಅಂದ್ಕೊಳ್ತಿದ್ರೆ ನೀನು ಅಂದ್ಕೊಳ್ಳೋದು ಒಂದೇ, ಅದಾಗೋದು ಒಂದೇ. ನೀನೇನು ಅಂದ್ಕೊಳ್ತೀಯೋ ಅದು ನೀನು ಆಗ್ತೀಯ. ಇಲ್ಲ ನನಗೆ ಚೆನ್ನಾಗಿ ನೆನಪಿರುತ್ತೆ, ನಾನು
ಚೆನ್ನಾಗಿ ಓದಿ ನೆನ್ಪಿಟ್ಕೊಳ್ಬಲ್ಲೆ, ಅದೇನಾದರೂ ಸರಿ ನೆನ್ಪಿಟ್ಕೊಳ್ಬಲ್ಲೆ. ಆದರೆ ಯಾವುದನ್ನು ಅಷ್ಟೇ ಗಟ್ಟಿ ಮಾಡಕ್ಕೆ ಹೋಗ್ಬೇಡ. ಈಗ ರಾಮ ರಾವಣನನ್ನು ಕೊಂದ, ಏಕೆಂದರೆ ರಾವಣ ಸೀತೆಯನ್ನು, ರಾಮನ ಹೆಂಡತಿಯನ್ನು, ಸೀತೆಯಾದ ರಾಮನ ಹೆಂಡತಿಯನ್ನು ರಾವಣ ಕದ್ದುಕೊಂಡು ಹೋಗಿದ್ದ. ಆ ಕಾರಣಕ್ಕೆ ಹನುಮಂತನ ಸಹಾಯವನ್ನು ತೆಗೆದುಕೊಂಡು ರಾಮ ರಾವಣನನ್ನು ಕೊಂದ. ಅದು ಲಂಕೆಯಲ್ಲಿ ನಡೆದ ಯುದ್ಧ. ಆ ಯುದ್ಧದಲ್ಲಿ ರಾವಣ ಸತ್ತು ಹೋದ. ಇದೊಂದು ಕತೆ ಎಂದುಕೊಳ್ಳೋಣ. ನಾನು ಗಟ್ಟು ಮಾಡಲಿಕ್ಕೆ ಹೋದರೆ ರಾಮನೆಂತಿ ಸೀತೆ 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 ಹೊತ್ಕೊಂಡು ಹೋದ ರಾವಣ. ಇಲ್ಲ, ವಿಷಯ ಇರೋದೇನೆಂದರೆ ರಾಮನ ಹೆಂಡತಿಯನ್ನು ಯಾರೋ ಹೊತ್ಕೊಂಡು ಹೋದನಂತೆ. ಅವನು ಯಾರು? ರಾವಣ. ರಾವಣನ ರಾವಣ ಸೀತೆ ಹೊತ್ಕೊಂಡು ಹೋದ ಅಂದಾಗ ರಾಮ ಹನುಮಂತನ ಸಹಾಯ ಅಂದರೆ ಒಂದು ಕಾನ್ಸೆಪ್ಟ್ ಅರ್ಥ ಆದರೆ ಆಮೇಲೆ ಕತೆ ನಮಗೆ ಬೇಕಾದಂಗೆ ಬರ್ಕೊಂಡು ಹೋಗ್ಬೋದು. ನಾನು ಕತೆ ಪ್ರಕಾರನೇ ಒಂದೊಂದು ಲೈನ್ ಹಂಗೇ ಓದಬೇಕು ಅಂತ ಅಲ್ಲ. ಅದು ಒಂದು ಒಂದು ನಾಟಕ ಇದೆಯಲ್ಲ, ಅದು ನನಗೆ ಕರೆಕ್ಟಾಗಿ ಹಿಂಗೆ ಓ ಇದಕ್ಕೆ ಹಿಂಗಾಯ್ತಂತೆ ಅಂತ ಇದ್ರೆ ನನಗೆ ಬೇಕಾದಂಗೆ ನಾನು ಬರ್ಕೊಳ್ಬೋದು. ರಾಮ ರಾವಣನನ್ನು ಕೊಂದ. ಆ ಕಾರಣಕ್ಕಾಗಿ ರಾವಣ ಲಂಕೆಯಲ್ಲಿ ರಾಮನಿಂದ ಸತ್ತು ಹೋದ ಅಂತ ಬರೆದ್ರು ಒಂದೇ. ಸೀತೆಯನ್ನು ಕದ್ದ ಕಾರಣಕ್ಕಾಗಿ ರಾಮ ರಾವಣನನ್ನು ಕೊಂದ ಅಂದ್ರು. ಒಟ್ಟಿನಲ್ಲಿ ರಾಮ ರಾವಣನ ಕೊಂದ, ಅದನ್ನ ಹೆಂಗ್ ಬರೋದು ಅದೇ. ಆದ್ರೆ ಆ ನಾಟಕ ನನಗ್ ಗೊತ್ತಿದ್ರೆ, ಆ ಕಾನ್ಸೆಪ್ಟ್ ನನಗೆ ಅರ್ಥ ಆದ್ರೆ ನನಗ್ ಬೇಕಾದಂಗೆ ಬರ್ಕೊಳ್ಬಹುದು. ಅಯ್ಯೋ ನಾನು ಗಟ್ಟು ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದೊಂದು ಲೈನ್ಗೂ ನಾನು ಭಯಪಟ್ಟೆ ಜ್ಞಾಪನಿಸ್ಕೊಳ್ತೀನಿ. ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಇರ್ಲಿ, ನಿಮಗೆ ಆ ವಿಚಾರದಲ್ಲಿ ಒಳ್ಳೆಯದಾಗಲಿ. ಏನಾದರೂ ಆಗಾಗ ಈ ಓದಿನ ವಿಚಾರದಲ್ಲಿ ಏನಾದರೂ ಹಂಚ್ಕೊಳ್ಬೇಕಂದ್ರೆ ಫೋನ್ ಮಾಡವ, ಮಾತಾಡವ, ಹತ್ರ ನಂಬರ್ ಇರುತ್ತೆ. ಊಟ ಆಯ್ತಾ ಸರ್? ಹಾ ಆಯ್ತು ಆಯ್ತು. ನಿಮ್ದು ಆಯ್ತಾ? ಆಯ್ತು ಇವಾಗ. ಒಳ್ಳೇದು, ಒಳ್ಳೇದಾಗಲಿ, ಶುಭವಾಗಲಿ. ಸರ್ ಫೋನ್ ತೆಗ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಹೆಂಗ ನನ್ನ ಮಗಳಿಗೆ ಒಂದು ಒಳ್ಳೆ ಬುದ್ಧಿ ಹೇಳಿದ್ದೀರಾ, ನನ್ನ ಮನೆಯವ್ರಿಗೆ ಹೆಂಗ ಒಂದು ಸೊಲ್ಯೂಷನ್ ಕೊಟ್ಟಿದ್ದೀರಾ. ಹಾಗೇನಿಲ್ಲ ಹಾಗೇನಿಲ್ಲ, ನೀವು ಮನೆಯವರೆಲ್ಲರ ಹತ್ರನು ಶಾಂತವಾಗಿ ಪ್ರೀತಿಯಿಂದ ನಡ್ಕೊಳ್ಳಿ ಸರ್. ನಿಮ್ ಕಾರ್ಯಕ್ರಮ ನೋಡಿದಾಗಿಂದ ಸ್ವಲ್ಪ ತುಂಬಾ ಸಾಫ್ಟ್ ಆಗಿ ಹೋಗಿದ್ದೀನಿ ಸರ್. ಮುಂಚೆ ಕೋಪ ಜಾಸ್ತಿ ಎಲ್ಲ ಆಡ್ಕೊಂಡಿದ್ದೆ ಸರ್, ಇವಾಗ ನಿಮ್ ಕಾರ್ಯಕ್ರಮದಿಂದ ನಾನು ತುಂಬಾನೇ ಬದಲಾಗಿದ್ದೀನಿ ಸರ್. ಅಯ್ಯೋ ಅಯ್ಯೋ, ನಿಮ್ ದೊಡ್ಡ ಗುಣ ಪಾಪ. ನೀವು ನೋಡಿ ಟೈಲರಿಂಗ್ ಮಾಡಿಕೊಂಡು ಸ್ವಾವಲಂಬಿಯಾಗಿ ದುಡಿತಾ ಇದ್ದೀರಿ, ಗಂಡನಿಗೆ ಬುದ್ಧಿ. ಹೌದು ಸರ್, ನಮ್ ಕೆಲ್ಸದಲ್ಲಿ ನೀವ್ ಹೇಳದ್ ಮೇಲೆ ನಮ್ ಕೆಲ್ಸದಲ್ಲಿ ನಾವ್ ಶ್ರದ್ಧೆಯಿಂದ ಮಾಡಿ ಕೆಲ್ಸ ನಿಮ್ ಕೈ ಹತ್ತಿರದೆ ಅಂತ ನೀವ್ ಹೇಳಿದ್ರಿ ಸರ್, ಅದನ್ನ ನನ್ ಜ್ಞಾಪನದಲ್ಲಿ ಇಟ್ಕೊಂಡು ಡೈಲಿ ಅದ್ 10 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ ಸರ್, ಜನಗಳ ಹತ್ರ ಚೆನ್ನಾಗ್ ಮಾತಾಡ್ಕೊಂಡು. ನಮ್ಗ ಅನ್ನ ಕೊಡೋ ದೇವ್ರು ಸರ್, ಅದು ನಮ್ಗೆ ಇವಾಗ ಕೊಡ್ತಾ ಇರೋದೆ ಅದು ಸರ್ ನಮಗೆ. ಸೂಪರ್, ಖಂಡಿತ. ನಿನ್ನ ವಂಶ, ನಿನ್ನ ಸಂಸಾರ ತುಂಬಾ ಚೆನ್ನಾಗಿ ಮುಂದೆ ಬರ್ತೀರಾ. ಅಂದ್ರೆ ಸದ್ಯಕ್ಕೆ ಏನು ಆಗ್ತಿಲ್ವಲ್ಲ ಅಂತ ಬೇಡ. ನಾನು ಹೇಳಿದ್ನಲ್ಲ, ಬರ 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 ಅಂತ ಮನುಷ್ಯ ಏನೋ ಅಯ್ಯೋ ಬರ ಬಂತು ಬರ ಬಂತು. ಆದ್ರೆ ಒಂದೇ ದಿವಸ ಯಾವ ಮಟ್ಟಿಗೆ ಮಳೆ ಬರುತ್ತೆ ಅಂದ್ರೆ ಮುಂದಿನ 10 ವರ್ಷ ಮಳೆ ಬರ್ದಿದ್ರು ಏನೂ ಆಗಲ್ಲ, ಅಷ್ಟು ಮಳೆ ಬಂದ್ಬಿಡುತ್ತೆ. ಹಂಗೆ ಅಂದ್ರೆ ಶುಭ ದಿನಗಳು ಬಂದ್ರೆ ಬಂದ್ಬಿಡ್ತಾವ ಹಂಗೆ. ಬಟ್ ಆ ಸ್ವಲ್ಪ ಬರಡು ದಿನ, ಆ ಖಾಲಿ ನಷ್ಟದ ದಿನಗಳಿದ್ದಾವಲ್ಲ, ಅದನ್ನ ನೋಡಿದಾಗ ಏನನ್ಕೊಂಡ್ಬಿಡುತ್ತೆ, ಅಯ್ಯೋ ನಮ್ಮ ಬದುಕೆ ಹಿಂಗೇನೋ ಅಂತ ಮಧ್ಯಾಹ್ನ ಅಂದ್ಕೊಂಡಿರ್ತೀವಿ. ಸಂಜೆ ಚೆನ್ನಾಗೇನೋ ಒಳ್ಳೆ ದಿನ ಬಂತು, ಅದಕ್ಕೆ ಏನೋ ಬೇಗ ನಿರ್ಧಾರ ಮಾಡಬಾರ್ದು. ಅಯ್ಯೋ ಬರ ನಮ್ಮ ಬದುಕು ಮುಗ್ದೋಯ್ತು, ನಮ್ಮ ಮಳೆ ಇಲ್ಲ ಬೆಳೆ ಇಲ್ಲ ಅಂತಿದ್ದವ್ರಿಗೆ ಒಂದು ಸಂಜೆ ಬರುತ್ತೆ, ಬೆಳಗಿನ ಜಾವತಕ ರುಬ್ ಮಳೆ ಚಚ್ಚಿ ಬಿಸಾಕ್ಬಿಡುತ್ತೆ. ಹಂಗೆ ಲೋಕದಲ್ಲಿ ನಡೆದಿರೋದೇ ಹಾಗೆ. ಹಾಗಾಗಿ ಒಂದು ಕಷ್ಟದ ಸಮಯ ಅದು ಇಡೀ ಜೀವನದ್ದಲ್ಲ, ಅದು ಆ ದಿನದ್ದು ಮಾತ್ರ. ಮನೆಯವ್ರ ಜೊತೆ ಚೆನ್ನಾಗಿರೋವ? ಖಂಡಿತ, ಸ್ವಲ್ಪ ನಿಧಾನವಾಗಾದ್ರೂ ನಾನು ಆಗಾಗ ನಿನ್ ಜೊತೆ ಮಾತಾಡ್ತೀನಿ, ಧೈರ್ಯವಾಗಿ. ಸರಿ ಸರಿ ಸರ್, ಮಾಡ್ತಾ ಇರ್ತೀನಿ ಸರ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಸರಿ ಸರ್, ಓಕೆ. ಇರ್ಲಿ, ಪಾಪ ಒಬ್ಬೊಬ್ಬರ ವಿಚಾರಗಳು ಒಂದೊಂದು ಇರ್ತವೆ. ಪಾಪ ಇವ್ರ ಮನೆ ಯಜಮಾನರು ಕೂಡ ಏನೋ ಇನ್ನೊಂದು ಸ್ವಲ್ಪ ಮಾಡಿದ್ರೆ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಸ್ವಂತ ಬಿಸ್ನೆಸ್ ಮಾಡಿದ್ರೆ ಸಂಸಾರಕ್ಕೆ ಇನ್ನೂ ಒಳ್ಳೇದಾಗ್ಬೋದು, ಇನ್ನೂ ಚೆನ್ನಾಗಿ ದುಡಿಬೋದು ಅಂತ. ಖಂಡಿತ ನಿಮ್ಮ ಉದ್ದೇಶ ಒಳ್ಳೇದೇ,
ಸ್ವಲ್ಪ ಕಾಯಿರಿ, ಇನ್ನೊಂದು ಸ್ವಲ್ಪ ದುಡ್ಕೊಳ್ಳಿ, ಹಂಗೆ ಹಿಂಗೆ ಇನ್ನೊಂದು ಸ್ವಲ್ಪ ದುಡ್ಕೊಳ್ಳಿ. ಮಕ್ಕಳು ಏನು ಕೆಟ್ಟವರಲ್ಲ, ಅಪ್ಪ ನನಗೆ ಗಾಡಿ ಬೇಕು, ಅಪ್ಪ ನನಗೆ ಇದೇ ಬೇಕು ಅಂತ ಹಠ ಮಾಡೋರಲ್ಲ. ಮಿನಿಮಮ್ ಎಜುಕೇಷನ್ ಏನು ಮಾಡಬೇಕು ಅದಕ್ಕೆ ಶಕ್ತಿಯಂತೂ ಭಗವಂತ ಕೊಟ್ಟಿದ್ದಾನೆ. ಕೆಲವೊಮ್ಮೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು, ಹೌದು, ಆದರೆ ಹಾಗೆ ಪ್ರಯತ್ನ ಮಾಡಿದಾಗ ಗೆದ್ದರು ಸೋತರು ನನ್ನವರು ಅನ್ಸ್ಕೊಂಡಿರೋರು ನನ್ನ ಜೊತೆ ಇರಬೇಕು. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡಾಗ ವ್ಯವಹಾರವಾಗಲಿ ಬದುಕಾಗಲಿ ಗೆಲ್ಲುತ್ತೆ. ಒಬ್ಬನೇ ಏನೋ ಮಾಡಿಬಿಡ್ತೀನಿ ಅಂದರೆ ಕಷ್ಟ. ಆಯಿತು, ಒಳ್ಳೆಯದಾಗಲಿ. ಇವ್ರ ಮಗಳು ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ಶುಭವಾಗಲಿ.